ಆಲೂಗಡ್ಡೆ ಎಲ್ಲ ಕಿತ್ತುಕೊಂಡು ಹೋಗುವಾಗ ಇವರು ರೇಟ್ ಅನ್ನು ಫಿಕ್ಸ್ ಮಾಡ್ತಾರೆ, ಅಲ್ಲ ಈ ದಿನಾಂಕನ ನಿಗದಿ ಮಾಡ್ತಾರೆ. ಈಗ ಸರ್ವರ್ ಸರಿಯಿಲ್ಲ ಅಂತ ಹೇಳ್ತಾರೆ, ದುಡ್ಡು ಸರ್ವರ್ ಸರಿಪಡಿಸಲಿಕ್ಕೆ ಹೇಳಿ ಕೇಂದ್ರ ಸರ್ಕಾರ. ಇದು ಮೊದಲು ರಾಜ್ಯ ಸರ್ಕಾರ ಮೊದಲೇ ಇನ್ಶೂರೆನ್ಸ್ ಇತ್ತು, ಇವರು ನಾವು ಫಸಲ್ ವಿಮಾ ಯೋಜನೆ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ತಗೊಂಡು ಇಲ್ಲಿಂದ 50% ದುಡ್ಡು ಕೊಟ್ಟು ಈಗ ರೈತರಿಗೆ ಇನ್ಶೂರೆನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇಂತ ಮಳೆಗಾಲದ ಅತಂತ್ರದ ಸ್ಥಿತಿನಲ್ಲಿ ನಮಗೆ ಇನ್ಶೂರೆನ್ಸ್ ಬಹಳ ಅತಿ ಮುಖ್ಯವಾದ್ದು. ಫಸಲ್ ಬಿಮಾ ಯೋಜನೆ ವ್ಯವಸ್ಥೆಯಲ್ಲಿ ಅದಗೆಟ್ಟು ರೈತರಿಗೆ ಅನಾನುಕೂಲ ಆಗಿದೆ ಅಂತಕಂತ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ರೈತರು ಎಲ್ಲ ತಾಲೂಕ ಪ್ರದೇಶದಲ್ಲಿ ನಮಗೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿಲ್ಲ, ನಿಗದಿತ ಸಮಯಕ್ಕೆ ಕೊಡಲಿಲ್ಲ, ಇದರಿಂದ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನು ನಮಗೆ ಹೇಳಿದ್ದಾರೆ. ಮೊನ್ನೆ ದಿವಸ ನನಗೆ ಹೆಸರು ಬೇಳೆ, ಉದ್ದು, ತೆಂಗುಳ್ಳಿ ಇವೇನಿದೆ ಕಮರ್ಷಿಯಲ್ ಕ್ರಾಪ್ಸ್ಗಳು ನಮ್ಮಲ್ಲಿ, ಈ ಕಮರ್ಷಿಯಲ್ ಕ್ರಾಪ್ಗಳನ್ನು ಹಾಕ್ತಕ್ಕಂಥ ಬೆಳೆಯನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಇವರು ಸರಿಯಾದ ವೇಳೆಗೆ ಸರಿಯಾಗಿ ಇವರು ಆ ದಿನಾಂಕವನ್ನು ಪ್ರಕಟಣೆ ಮಾಡಲಿಲ್ಲ, ಇನ್ಶೂರೆನ್ಸ್ ಕಟ್ಟುವಂಥ ದಿನಾಂಕನ ಪ್ರಕಟ ಮಾಡಲಿಲ್ಲ. ಮುಂಗಾರು ಮಳೆ ಬರದಲ್ಲೇ ಸಂಪೂರ್ಣವಾಗಿ ಆ ಎಲ್ಲ ಬೆಳೆಗಳು ನಾಶ ಆಗಿದ್ದಾವೆ. ಆದ್ದರಿಂದ ಇವರು ಸರಿಯಾದ ವೇಳೆಗೆ ಈ ಫಸಲ್ ಬಿಮಾ ಯೋಜನೆಯನ್ನು ಮಾಡಿದರು, ಒಂದು 4-5 ದಿವಸ ಇದ್ದಂಗೆ ಮಾಡಿದರು. ನಾನೇ ಆ ಇದಕ್ಕೋಗಿದ್ದೆ, ಅವರ ಒಂದು ಸಾಫ್ಟ್ವೇರ್ ಇದೆಯಲ್ಲ ಅದು ಎಷ್ಟು ಜನ ರೈತರಿಗೆ ಅದನ್ನು ಅಪ್ಲೈ ಮಾಡುತ್ತೆ, ಎಷ್ಟು ಜನಕ್ಕೆ ತಗತೀತೆ ಅನ್ನೋದೇ ಗೊತ್ತಾಗಲ್ಲ. ಎಷ್ಟೋ ಜನ ರೈತರು ಅದು ಸಾಫ್ಟ್ವೇರ್ ತಗತಾ ಇಲ್ಲ, ಭಾಳ ನಿಧಾನಗತಿನಲ್ಲಿ ಮಿಷಿನರಿ ಸರಿಯಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಭಾಳ ಮಟ್ಟಿಗೆ ಭಾಳ ಜನ ಒಂದು ಕಂಪ್ಲೇಂಟನ್ನು ತಗೊಂಡು ಬಂದರು. ಈಗ ಅವರು ಭಾಳ ಜನ ಉಳಿದ್ಬಿಟ್ಟಿದ್ದಾರೆ. ಈ 4-5 ರಾಗಿ ಅವೆಲ್ಲ ಮುಂದಿದೆ. ಈಗ ಇರ್ತಕ್ಕಂಥ ಈ ಕಮರ್ಷಿಯಲ್ ಕ್ರಾಪು ಏನು ದ್ವಿದಳ ಧಾನ್ಯ ಇದೆ, ಆ ದ್ವಿದಳ ಧಾನ್ಯಗಳನ್ನು ಸಾಫ್ಟ್ವೇರ್ ಇದರಲ್ಲಿ ಇನ್ಶೂರೆನ್ಸು ಸಂಪೂರ್ಣ ಬೆಳೆ ಆ ಬೆಳೆ ನಾಶ ಆಗಿರೋದ್ರಿಂದ ಇನ್ಶೂರೆನ್ಸನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಕೇಂದ್ರ ಸರ್ಕಾರದಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಯಾವಾಗ ಎಲ್ಲ ಬೆಳೆಗಳಿಗೂ ಒಂದೇ ಥರ ಒಂದೇ ದಿವಸ ಈ ಇನ್ಶೂರೆನ್ಸನ್ನು ಕಟ್ಟಂಡ್ರೈ ಇದನ್ನು ಮಾಡ್ತಾರೆ, ಆ ದಿನಾಂಕನ ಆಯಿತು, ಅದು ತಪ್ಪು. ಯಾವ್ಯಾವ ಬೆಳೆನ ಯಾವ್ಯಾವ ಮುಂಗಾರಿನಲ್ಲಿ ಯಾವ್ಯಾವ ಡೇಟ್ನಲ್ಲಿ ಅವರು ಬಿತ್ತನೆ ಮಾಡ್ತಾರೆ, ಆರ್ಟಿಕಲ್ಚರ್ನು ಇರ್ಬೋದು, ಇದು ಆಲೂಗಡ್ಡೆ ಯಾವಾಗ ಬಿತ್ತನೆ ಮಾಡ್ತಾರೆ, ಆಲೂಗಡ್ಡೆ ಎಲ್ಲ ಕಿತ್ಕೊಂಡು ಹೋಗುವಾಗ ಇವರು ರೇಟನ್ನು ಫಿಕ್ಸ್ ಮಾಡ್ತಾರೆ, ಅಲ್ಲ ಈ ದಿನಾಂಕನ ನಿಗದಿ ಮಾಡ್ತಾರೆ. ಈಗ ಸರ್ವರ್ ಸರಿಯಿಲ್ಲ ಅಂತ ಹೇಳ್ತಾರೆ, ಸರ್ವರ್ ಸರಿಪಡಿಸಲಿಕ್ಕೆ ಹೇಳಿ ಕೇಂದ್ರ ಸರ್ಕಾರ. ಇದು ಮೊದಲು ರಾಜ್ಯ ಸರ್ಕಾರ ಮೊದಲೇ ಇನ್ಶೂರೆನ್ಸ್ ಇತ್ತು, ಆವಾಗ ಅಚ್ಚುಕಟ್ಟಾಗಿ ಅವ ಬೆಳೆಗೆ ತಕ್ಕಂತೆ ಇನ್ಶೂರೆನ್ಸನ್ ಕೊಡ್ತಾ ಇದ್ರು. ಇವ್ರು ನಾವು ಫಸಲ್ ಬಿಮಾ ಯೋಜನೆ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ತಗೊಂಡು ಇಲ್ಲಿಂದ 50% ದುಡ್ಡು ಕೊಟ್ಟು ಈಗ ರೈತರಿಗೆ ಇನ್ಶೂರೆನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ, ಸರಿಯಾದ ರೀತಿ ವ್ಯವಸ್ಥಿತವಾಗಿ ನಡೆಸ್ತಾ ಇಲ್ಲ. ಆ ತಗೊಳ್ಳೋಂಥ ಕಂಪ್ನಿಗಳು ಬಂದು ಇಲ್ಲಿ ಸರಿಯಾದ ರೀತಿ ವ್ಯವಸ್ಥಿತವಾಗಿ ನಡೆಸ್ತಾ ಇಲ್ಲ. ನಮ್ಮ ಅಧಿಕಾರಿಗಳು ಅವ್ರಿಗೆ ಯಾವುದೋ ಒಂದು ರೀತಿ ಏನೋ ಮುನಾಸಾಬಿ ವ್ಯವಹಾರಕ್ಕೆ ಇದು ಮಾಡಿಕೊಂಡು ಅವರು ಏನು ಮಾಡ್ತಾ ಇಲ್ಲ, ಆ ಅಧಿಕಾರಿಗಳು ಸರಿಯಾದ ರೀತಿ ಮಾಡ್ತಾ ಇಲ್ಲ. ಇವತ್ತು ಲಕ್ಷಾಂತರ ಕೋಟಾಂತರ ರೂಪಾಯಿ ಸಾವಿರಾರು ಕೋಟಿ ಹಣನ ಅವ್ರ ಕೈ ಕೊಟ್ಟು ಇವತ್ತು ನಮ್ಮ ಕರ್ನಾಟಕ ಚರ್ಚೆಗೆ ತೆಕ್ಕೊಳ್ಳಿ, ಇನ್ನೊಮ್ಮೆ ತೆಕ್ಕೊಳ್ಳುವ. ಈಗ ಸರ್ವರ್ ಸರಿಯಾಗಿದೆ ಇಲ್ವಾ ಸರ್ವ? ಈಗಲೂ ಸರಿಯಾಗಿಲ್ಲ, ಅದನ್ನ ಹೇಳಿ ಸರ್ವರ್ ಸರಿಪಡಿಸಬೇಕಂತ ಹೇಳಿ ಮಂತ್ರಿಗೆ. ಅದು ಬಿಟ್ಟು ಅದು ಸಾಫ್ಟ್ವೇರ್ ಅವು ಯಾವ ಸರಿಯಾಗಿಲ್ಲ, ಮತ್ತೆ ಅಲ್ಲಿ ಅವ್ರು ಇಟ್ಟಿರ್ತಕ್ಕಂಥ ಸಿಬ್ಬಂದಿ ವರ್ಗನೂ ಸರಿಯಿಲ್ಲ. ಈಗ ನಾನು ಹೇಳ್ತಾ ಇರೋದು ಇಂಥ ಮಳೆಗಾಲದ ಅತಂತ್ರದ ಸ್ಥಿತಿನಲ್ಲಿ ನಮಗೆ ಇನ್ಶೂರೆನ್ಸ್ ಬಹಳ ಅತಿ ಮುಖ್ಯವಾದ್ದು. ಅಂತ ಇನ್ಶೂರೆನ್ಸ್ ಅನ್ನ ಸರಿಯಾದ ರೀತಿ ವ್ಯವಸ್ಥಿತವಾಗಿ ಕಟ್ಟಲಿಕ್ಕೆ ಸರ್ವರ್ ಸರಿಯಿಲ್ಲ ಮಾಡ್ಕೊಡ್ದೇ ಇದ್ರೆ ಹೆಂಗೆ ಅಧ್ಯಕ್ಷರೇ? ಕೃಷಿ ಸಚಿವರು ಈಗ ಅಧಿಕಾರಿಗಳನ್ನ ಮಾಡ್ಬೇಕು ಅಂತಲೇ ನಾನು ಹೇಳ್ತಾ ಇರೋದು. ಈ ಕಡೆ ಮಾತಾಡಿದ್ರೆ ಇದು ಬಹಳ ದಿವಸದಿಂದ ನಾವು ಹೇಳ್ತಲೇ ಇದೀವಿ, ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಅವ್ರು ಹೇಳ್ತಲೇ ಅವ್ರೆ ಸರಿ ಆಗ್ತಾ ಇಲ್ಲ. ನಮ್ಮ ಈ ಫಸಲ್ ಬಿಮಾ ಯೋಜನೆ ಇನ್ಶೂರೆನ್ಸ್ ನಮ್ಮ 50% ನಮ್ಮ ರಾಜ್ಯದಲ್ಲೇ ಇಟ್ಕೊಳಕ್ ಹೇಳಿ. ನಾನು ಆಯ್ತು ಮತ್ತೆ ಚರ್ಚೆ ಮಾಡೋಣ, ನಮ್ಮ ದುಡ್ಡು ನಾವೇ ಮಾಡ್ಕೊಳ್ಳೋಣ, ಆಯ್ತು ದುಡ್ಡು ನಾವೇ ಕರೆಕ್ಟ್ ಆಗಿ ಕೊಡೋಣ. ಇದು ಡೆಲ್ಲಿಗೆ ಹೋಗೋದು, ಡೆಲ್ಲಿಂದ ಇಲ್ಲಿ ಬರೋದು. ಈಗ ಸರ್ವರ್ ಸರಿಯಾಗಬೇಕಾ ಬೇಡ? ಸರ್ವರ್ ಸರಿಯಾಗಿದೆ, ಚರ್ಚೆ ಮಾಡುವ 22-6 ಮಾಡಿದರೆ ಆಯ್ತು, ಕೊಂಡ್ರೆ ಚರ್ಚೆ ಕೊಡ್ತೇವೆ. ಕೂತ್ಕೊಳ್ಳಿ, ಒಂದ್ ಸ್ವಲ್ಪ
ಅದನ್ನ ನೀವು ಅರ್ಧ ಗಂಟೆ ಚರ್ಚೆಗೆ ತಕೊಳ್ಳುವಾ ಇದೀಗ ಶೂನ್ಯ ಮೇಲೆ ಹೇಳ್ತಾ ಮಾತಾಡ್ತಿದ್ದೀರಿ ನೀವು ಕೇಳಿದಂತ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಫಸಲ್ ಬೀಮಾ ಯೋಜನೆಯಲ್ಲಿ ಇವತ್ತು ಬಲಾವಣೆಗಳಿಗೆ ಅದನ್ನು ಅರ್ಜಿ ಸಲ್ಲಿಸಲು ಸರ್ವರ್ ಸರಿಯಿಲ್ಲ ಅದನ್ನ ಬಗ್ಗೆ ಇದ್ದಾರೆ ಹೇಳಿ ಬೇರೆ ಬೇರೆ ಸಂದರ್ಭ ಚರ್ಚೆ ಮಾಡೋದು ಬೇಕಾ ಬೇಡ ಅಂತ ತೀರ್ಮಾನ ಮಾಡುವ ನೀ ಮಾತಾಡೋದು ನಾನು ಬಲ ಒತ್ತಾಯ ಇದ್ದೆ ಸರ್ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಒಂದು ಒಂದೇ ನಿಮಿಷ ಇವರು ಡೇಟ್ ಏನು ಅನೌನ್ಸ್ ಮಾಡಿದ್ರು ಡೇಟ್ ಎಕ್ಸ್ಟೆಂಡ್ ಮಾಡ್ಸಿ 27/6 ಕ್ಕೆ ಅನೌನ್ಸ್ ಮಾಡಿದ್ರು 27/6 ರಿಂದ ಮೇ ತಿಂಗಳಲ್ಲೇ ಮುಂದೆ ಬಿಡುತ್ತೆ दिनांक निगदि पड़ता न्यूनते दोड्ड चर्चे आगे अब आगे सूम्न रईत संकट रईत बहुत सर आगे व्यवस्थे आगता हवमान आधारित कृषि अध्यक्षरे मान्य सदस्य शिवलिंगे गौड्रु ಮಾನ್ಯ ಸದಸ್ಯರು ಶಿವಲಿಂಗೇಗೌಡರು ವಿಮಾ ಯೋಜನೆಯ ನ್ಯೂನತೆಗಳನ್ನು ಉಲ್ಲೇಖ ಮಾಡಿದ್ದಾರೆ ನಿಜ ಇದರಲ್ಲಿ ತುಂಬಾ ಸಾಧಕ ಬಾಧಕಗಳು ಇದಾವೆ ಯಾವ ಮಟ್ಟಕ್ಕೆ ಅಂದ್ರೆ ಗುಜರಾತ್ ಅಂತ ಒಂದೆರಡು ರಾಜ್ಯ ಈ ಯೋಜನೆಯಿಂದನೇ ಹೊರಗಡೆ ಬಂದು ಅವರದೇ ಆದಂತ ಯೋಜನೆ ವಿಮಾ ಯೋಜನೆಯನ್ನು ಮಾಡುವ ಮಟ್ಟಕ್ಕೂ ಕೂಡ ಹೋಗಿದ್ದಾರೆ ಆ ದೃಷ್ಟಿಯಲ್ಲಿ ಅವರು ಈ ವ್ಯವಸ್ಥೆಯಲ್ಲಿ ಇರುವ ನ್ಯೂನತೆಗಳನ್ನು ಹೇಳಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಅದರ ಬಗ್ಗೆ ಚಿಂತನೆ ನಡೆಯತಾ ಇದೆ ಇದು ನಿಜವಾಗಿ ರೈತರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ಲವಾ ಅನ್ನುವಂತದ್ದು ಅವರು ಎತ್ತಿರೋ ಪ್ರಶ್ನೆ ಪ್ರಸ್ತುತ ಇದೆ ಅಷ್ಟು ಮಟ್ಟಿಗೆ ನಾವು ಅವರ ಜೊತೆ ಸಹಮತ ಇದೆ ಚರ್ಚೆನು ಮಾಡ್ತಾ ಇದ್ದೇವೆ ಎರಡನೇದು ತತ್ಕ್ಷಣ ಈ ವರ್ಷ ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ 30ನೇ ತಾರೀಕು ತಾರೀಕು ನಿಗದಿ ಇದ್ದಿದ್ದು ಉದ್ದು ಹೆಸರು ಎಳ್ಳು ಶೇಂಗಾಗೆ ಮಾತ್ರ ಅಂದ್ರೆ ಅಂತಹ ಬೆಳೆಗಳಿಗೆ ಹಾಗೂ ಮುಂದುವರೆದು ಜುಲೈ 15 ರವರೆಗೆ ಹತ್ತಿ ಅಲಸಂದೆ ಆಲೂಗಡ್ಡೆ ಟೊಮೆಟೋಗೆ ಈಗಲೂ ಅವಕಾಶ ಇದೆ ನೋಂದಣಿ ಆಗಬಹುದು ಮುಂದುವರೆದು ಮೆಕ್ಕೆಜೋಳ ಭತ್ತ ತೊಗರಿ ಜೋಳ ಸೂರ್ಯಕಾಂತಿಗೆ ಜುಲೈ 31 ರವರೆಗೂ ಅವಕಾಶ ಇದೆ ಇನ್ನೂ ಮುಂದುವರೆದು ಹುರುಳಿ ನೀರಾವರಿ ಭತ್ತಕ್ಕೆ ರಾಗಿಗೆ ಆಗಸ್ಟ್ 16 ರವರೆಗೆ ಅವಕಾಶ ಇದೆ ಈಗ ಜೂನ್ 30 ಕ್ಕೆ ಅಂತ್ಯ ಆಗಿರೋದು ಉದ್ದು ಹೆಸರು ಎಳ್ಳು ಶೇಂಗಾ ಸರ್ವರ್ ಸಮಸ್ಯೆ ಆಗಿದೆ ಅಂತ ಹೇಳಿ ಅದು ಸಮಸ್ಯೆ ಬಂದಾಗ ನಾವು ಸಚಿವರು ಕಾರ್ಯದರ್ಶಿಗಳು ಇಬ್ಬರೂ ಕೇಂದ್ರ ಸರ್ಕಾರಕ್ಕೆ ಮಾತಾಡಿ ಒಂದು ದಿನದ ವಿಸ್ತರಣೆಯನ್ನು ತೆಗೆದುಕೊಂಡ್ವಿ ಒಂದು ದಿನದಲ್ಲಿ 30,000 ಹೆಚ್ಚುವಾಗಿ ರೈತರು ನೋಂದಣಿ ಆಗಿದ್ದಾರೆ ಅದು ತಮಗೂ ಗೊತ್ತು ಮಾನ್ಯ ಸದಸ್ಯರಿಗೂ ಗೊತ್ತು ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಆಗಿರೋದ್ರಿಂದ ಅವರ ಅನುಮತಿ ಇಲ್ಲದೆ ನಾವು ಇದನ್ನ ತಾರೀಕನ್ನ ವಿಸ್ತರಣೆ ಮಾಡಲಿಕ್ಕೆ ಆಗೋದಿಲ್ಲ ಶಿವಲಿಂಗೇಗೌಡರು ಒತ್ತಾಯ ಮಾಡಿದ್ದಾರೆ ಮತ್ತೊಂದು ಪ್ರಯತ್ನವನ್ನ ಖಂಡಿತವಾಗಿ ನಾವು ಮಾಡ್ತೇವೆ ಕೇಂದ್ರ ಸರ್ಕಾರದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ